ತಲೆ ಮೇಲೆ ದಾವಣಿ ಹೊತ್ಕೊಂಡು ಹುಡುಗಿರ ಜೊತೆ ಕುಣಿತಿದ್ದ. ಅವನ ಇಡೀ ಜೀವನ ಸುಳ್ಳು, ಅವನಮ್ಮ ಇಲ್ಲಿವರೆಗೂ ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯ ಬಾನಿ? ನಿಜ ಹೇಳ್ಬಿಡು ಬಾನಿ. ಈಗ ನಿಜ ಹೇಳೋದೊಂದೇ, ನಿನ್ ಮುಂದೆ ಇರೋ ದಾರಿ. ನಾನು ಅನ್ಕೊಂಡಿರೋದು ನಿಜಾನೇ ಆಯ್ತು. ಸಿಂಹ ವಂಶದ ಮನೆಯಲ್ಲಿ ಇಷ್ಟು ದೊಡ್ಡ ರಹಸ್ಯನೇ ಇದೆ. ಮನೋ ಎಲ್ಲರೂ ಅನ್ಕೊಂಡಿರೋವಾಗ ಹುಡುಗ ಅಲ್ಲ. ಒಂದು ಸಣ್ಣ ಶಬ್ದ ನಿನ್ನನ್ನು ಯಾವ ರೀತಿ ಎದುರಿಸ್ತು? ಎಷ್ಟು ದಿನ ಅಂತ ಈ ಭಯದಲ್ಲೇ ಬದುಕ್ತೀಯ ಬನಿ? ಸತ್ಯ ಹೇಳ್ಬಿಡು, ಇಲ್ಲದೇ ಇದ್ರೆ ಜೀವನ ಪೂರ್ತಿ ನಿನ್ ಜೀವನ ಕೈಲಿಡ್ಕೊಂಡು ಬದುಕಬೇಕಾಗತ್ತೆ. ಯೋಚನೆ ಮಾಡು ಬಾನಿ. ಮನು, ಏ ಮನು, ಬಾಯಿಲಿ. ಎಷ್ಟು ಸಾರಿ ಹೇಳಿದ್ರು ನಿನ್ನ ಹಠನೇ ನಿನಗೆ ಅಲ್ವಾ? ಅಮ್ಮನ ಮಾತಿಗೆ ಬೆಲೆ ಕೊಡೋದು ಗೊತ್ತೇ ಇಲ್ಲ ಅಲ್ವಾ ನಿನಗೆ? ನಿನಗೆ ಮಾತಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ, ಹೊಡೆದೇ ಹೇಳಬೇಕು ಅನ್ಸತ್ತೆ. ಪಾಪ ಮಗು ಆಟ ಆಡ್ತಾ ಇದೆ, ಅದಕ್ಕೆ ಯಾಕಕ್ಕ ಹೀಗೆ ಬೈತೀರಾ? ಮಂಜರಿ, ನೀನ್ ಸುಮ್ಮನೆ ಇರು, ಈ ವಿಷಯದಲ್ಲಿ ನೀನ್ ಬರಬೇಡ. ಅಯ್ಯೋ ಕೇಳದ್ನಪ್ಪ, ಸಹಾಯ ಮಾಡಕ್ ಬಂದ್ರೆ ನನ್ಗೆ ಅಂತೀರಲ್ಲ. ಬಿಡಿ, ನನಗ್ ಯಾಕೆ ನಿಮ್ ಮಗನ್ ಸಹವಾಸ? ಹೋಗೋದಕ್ಕಿಂತ ಮುಂಚೆ ನಿನ್ಗೆ ಹೇಳಿದ್ದೆ ತಾನೆ, ಗೊಂಬೆ ಮದ್ವೆನಲ್ಲಿ ಸೇರ್ಕೋಬೇಡ, ಆಡ್ಬಾರ್ದು ಅಂತ. ನನ್ ಮಾತೆ ಕೇಳೋದಿಲ್ಲ ನೀನು, ನನ್ ಹೊಟ್ಟೆ ಉರ್ಸೋದಕ್ಕೆ ಅಂತಾನೆ ಹುಟ್ಟಿದ್ಯಾ? ಆಡ್ಲಿ ಬಿಡಕ್ಕ, ಪಾಪ ಮಗುತಾನೆ. ಈಗಾಗ್ಲೇ ಮನುಗೆ ತಾನು ಎಲ್ಲ ಹುಡುಗಿರ ತರ ಇರಬೇಕು, ಅಲಂಕಾರ ಮಾಡ್ಕೋಬೇಕು, ಆ ಹುಡುಗಿರ ಜೊತೆ ಆಟ ಆಡ್ಬೇಕು ಅಂತ ಈಗಾಗ್ಲೇ ಗೊತ್ತಾಗ್ತಾ ಇದೆ ಬನಿ. ಬಹಳ ದಿನ ಸತ್ಯ ಬಚ್ಚಿಟ್ರೆ ನಿನಗೆ ತೊಂದರೆ. ಮನೋ, ಅಮ್ಮ ಬೈದ್ರು ಅಂತ ಬೇಜಾರು ಮಾಡ್ಕೋಬೇಡ. ನಿನಗೆ ಗೊತ್ತಲ್ವಾ ಅಮ್ಮ ಹೇಗಂತ. ಬಾ, ನಾನು ಬರ್ತೀನಿ, ಇಬ್ಬರ ಜೊತೆಗೆ ಆಟ ಆಡೋಣ. ಅಪ್ಪ, ಈ ಭವಾನಿ ನನಗೆ ಏನು ಕೆಲಸ ಉಳಿಸಲ್ಲ, ಎಲ್ಲ ಕೆಲಸನೂ ಅವಳೇ ಮಾಡ್ತಾಳೆ. ಇನ್ಮೇ ನಾನು ಆರಾಮಾಗಿರ್ತೀನಿ. ಏ ಧನ್ಯ, ನಿಂತ್ಕೋ.
ಇಲ್ಲಿ. ಓಹೋಹೋಹೋ, ಏನು ಭವಾನಿ ದೇವಿಯವರು ನನ್ನ ಹತ್ರ ಮಾತಾಡಕ್ ಬಂದ್ಬಿಟ್ಟಿದ್ದೀರಾ? ಇದು ಕಾಣಿಸೋ ನನಸೋ ಗೊತ್ತಾಗ್ತಾ ಇಲ್ಲ ಅಲ್ವಾ? ನೋಡು ಧನ್ಯ, ನಿನ್ನ ನಾಟಕನೆಲ್ಲ ಈ ಮನೆ ಹೊಸಲಿಂದ ಆಚೆ ಇಟ್ಕೋ. ಇನ್ನು ಮುಂದೆ ನೀನು ಈ ಮನೆ ಒಳಗಡೆನೂ ಬರೋ ಹಾಗಿಲ್ಲ. ನೋಡಿ, ನನ್ನನ್ನು ಇಲ್ಲಿ ಕಳಿಸಿರೋದು ಈ ಮನೆ ದೊಡ್ಡವರು ಅಪ್ಪೆ. ಬರಬೇಡ ಅಂತ ಹೇಳೋದಕ್ಕೆ ನೀವು ಯಾವ ಅಧಿಕಾರನೂ ಇಲ್ಲ. ಯಾವ ಕೆಲಸಕ್ಕೆ ಕರೆಸಿದಾರೋ ಅಷ್ಟನ್ನು ಮಾತ್ರ ಮಾಡು. ನಿನ್ನ ನೆರಳು ಕೂಡ ನನ್ನ ಮಗನ ಹತ್ರ ಸುಳಿಬಾರದು. ಏನು ಮಗನ? ಅಕ್ಕ, ನಾನು ಯಾಕೆ ಹಿಂಗೆ ನಗ್ತೀನಂತ ಆಶ್ಚರ್ಯ ಆಗ್ತಾ ಇದೆಯಾ? ಈ ಸತ್ಯ ಇದೆಯಲ್ವಾ, ಘಮ ಘಮ ಅನ್ನೋ ತಿಂಡಿ ಥರ, ಇಲ್ಲ ಕೊಳಿತಿರೋ ಏನೋ ಥರ, ಈ ಎರಡರ ವಾಸನೂ ಮುಚ್ಚಿರೋಕ್ಕಾಗಲ್ಲ. ನಿಮ್ಮ ವಿಷಯದಲ್ಲಿ ಸತ್ಯ ಕೊಳತು ತುಂಬ ದಿನ ಆಗೋಗಿದೆ. ಆ ವಿಷ ನನಗೀಗಾಗಲೇ ಗೊತ್ತಾಗಿದೆ, ಮುಂದೆ ಊರಿನ ಜನಕ್ಕೂ ಗೊತ್ತಾಗತ್ತೆ. ಒಂದು ದಿನ ನಿಮ್ಮ ಮಗ ಇದ್ದಾನಲ್ವಾ, ಅವನಿಗೂ ಗೊತ್ತಾಗತ್ತೆ. ಅವಾಗೇನು ಮಾಡ್ತೀರಾ ಭವಾನಿ ದೇವಿ ಅವರೇ? ಧನ್ಯ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನಾನು ಸುಮ್ಮನೆ ಇದ್ದೀನಿ ಅಂತ ನನ್ನನ್ನು ತಪ್ಪು ತಿಳ್ಕೊಬೇಡ. ಇದು ನನ್ನ ಸೌಜನ್ಯ, ದೌರ್ಬಲ್ಯ ಅಲ್ಲ. ನನ್ನ ಮಗನ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಏನು ಧಮಕಿ ಆಗ್ತಾ ಇದ್ದೀರಾ? ಖಂಡಿತ ಇಲ್ಲ, ಆದರೆ ಗೆರೆ ದಾಟಿದ್ರೆ ಏನಾಗತ್ತೆ ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ನೋಡಿ ಅಕ್ಕ, ಇಲ್ಲಿ ತನಕ ಈ ಧನ್ಯನ ಎದುರಾಕೊಂಡಿರೋರು ಯಾರು ಸುಖವಾಗಿ ನಿದ್ದೆ ಮಾಡಿಲ್ಲ. ನಿಮ್ಮ ಮಗನ ಬಗ್ಗೆ ನೀವು ಅಷ್ಟೊಂದು ಕನಸು ಇಟ್ಕೊಂಡಿದ್ದೀರಲ್ವಾ? ನೀವು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ನಿಮ್ಮ ಮಗನ ಹಾರಿಸ್ಕೊಂಡು ಹೋಗ್ತೀನಿ. ನೋಡ್ತಾ ಇರಿ. ಮನು, ಏನ್ ಮಾಡ್ತಿದ್ಯ? ಏನಿಲ್ಲ ಅಮ್ಮ. ಏನೋ ಬಚ್ಚಿಡ್ತಿದ್ಯ ಅಮ್ಮ? ಅದು ನಾನು ಅಪ್ಪು ಅಣ್ಣ ಮಾವಿನಕಾಯಿ ಕಿತ್ಕೊಂಡು ಬಂದಿದ್ವಿ, ಅದನ್ನ ಇರ್ತಾ ಇದ್ದೆ. ಸುಳ್ಳು ಹೇಳ್ಬೇಡ. ನಾನು ಯಾಕಮ್ಮ ಸುಳ್ಳು ಹೇಳಿ? ಇಲ್ಲ ಅಮ್ಮ. ಬಾಯ್ ಕಡೆ. ಅಮ್ಮ ಏನಿಲ್ಲ ಅಮ್ಮ, ಅಮ್ಮ ಏನಿಲ್ಲ ಅಮ್ಮ. ಶೋ, Yeah.
ಮನು, ಯಾರು ಕೊಟ್ರು ಈ ಗೊಂಬೆಗಳನ್ನು? ಎಷ್ಟು ಸಲ ಹೇಳಿದ್ರು ಮತ್ತೆ ಮತ್ತೆ ಗೊಂಬೆಗಳ ಜೊತೆನೆ ಆಡ್ತಾ ಇರ್ತೀಯ ಅಲ್ವಾ? ಬೇಡ ಅಂದಿದ್ದೇನೆ ಯಾಕೋ ಮಾಡ್ತೀಯ? ಯಾಕಂದ್ರೆ ನನ್ಗೆ ಗೊಂಬೆ ಜೊತೆ ಆಡೋದಂದ್ರೆ ಇಷ್ಟ ಕಣಮ್ಮ, ಅದಕ್ಕೆ. ನೀನ್ ಹೇಳಿದ್ದನ್ನ ನಾನ್ ಯಾಕೆ ಮಾಡ್ಬೇಕು ನೋಡು? ನನ್ ಗೊಂಬೆಗಳ ಜೊತೆ ಆಡ ಆಡ್ತೀನಿ, ನನಗೇನ್ ಇಷ್ಟನೋ ನಾನು ಅದನ್ನ ಮಾಡ್ತೀನಿ. ನನಗೆ ಎದುರುತ್ರ ಕೊಡ್ತೀಯ ಮಾಡ್ತೀನಿ. ಹೇಳದ್ ಮತ್ ಕೇಳಲ್ಲ ಅಲ್ವಾ ನೀನು? ನೋಡ್ತಾ ಇರೇನ್ ಮಾಡ್ತೀನಿ ಅಂತ. ನೋಡು, ಇವತ್ತು ಬರೀ ಗೊಂಬೆಗಳನ್ನ ಸುಟ್ಟಿದ್ದೀನಿ, ನಾಳೆ ಮತ್ತೆ ಇದೇ ಕೆಲಸ ಮಾಡಿದ್ರೆ ನಿನ್ ಕೈ ಸುಡ್ತೀನಿ. ಹೇಳಿದ್ದಷ್ಟು ಮಾಡು. ಮನು, ಪಾಪ ನೀನ್ ಮಗು ಅಂತಾನೆ ನೋಡ್ದೆ, ನಿಮ್ಮಅಮ್ಮ ಗೊಂಬೆ ಸುಟ್ಟಾಕ್ಬಿಟ್ರ? ತಪ್ಪೆಲ್ಲ ನಂದೆ. ಮನು ತುಂಬಾ ಬೇಜಾರಾಗಿದ್ದ ಅಂತ ಅವನನ್ನ ಆಟದಲ್ಲಿ ಸೇರಿಸ್ಕೊಳಕ್ ಹೇಳಿದ್ದು ನಾನೇ. ಹೇಗಿದ್ರು ಅಪ್ಪು ಇದ್ನಲ್ಲ, ಯಾರಿಗೂ ಅನುಮಾನ ಬರಲ್ಲ ಅಂದ್ಕೊಂಡೆ. ಆದ್ರೆ ಮನುಗೆ ತನ್ನ ಹೆಂಡತನದ ಬಗ್ಗೆ ಗೊತ್ತಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತಪ್ಪಾಯ್ತು ಅಕ್ಕ, ಕ್ಷಮಿಸ್ಬಿಡು. ಇಲ್ಲ ಶಶಿ, ಇದರಲ್ಲಿ ಯಾರ್ದು ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ನನ್ನ ಸುಳ್ಳಿನ ಭಾರ ನಾನೇ ಹೊರ್ತಾ ಇದ್ದೀನಿ. ದಿನೇ ದಿನೇ ಅದ್ರ ಭಾರ ಹೆಚ್ಚಾಗ್ತಾನೆ ಇದೆ. ಯಾವತ್ತು ನನ್ನ ಇಡೀ ಪ್ರಪಂಚ ನನ್ನ ಕಣ್ಣು ಮುಂದೆನೆ ಕುಸಿದ್ಬಿಡತ್ತೋ ಗೊತ್ತಿಲ್ಲ. ನನಗೂ ಆಸೆ ಇದೆ ಶಶಿ, ನನ್ನ ಮಗಳಿಗೆ ಚೆನ್ನಾಗಿ ಅಲಂಕಾರ ಮಾಡಬೇಕು, ಚಂದದ ಜಡೆ ಹಾಕಿ ನಾನೇ ನನ್ನ ಕೈಯಾರೆ ಮಲ್ಲಿಗೆ ಹೂ ಕಟ್ಟಿ ಮುಡಿಸ್ಬೇಕು, ರೇಷ್ಮೆ ಲಂಕ ಹಾಕಬೇಕು, ಅದನ್ನ ನಾನು ಕಣ್ತುಂಬ ನೋಡಬೇಕು ಅಂತ. ಆದ್ರೆ ನಾನೇನ್ ಮಾಡಲಿ ಶಶಿ, ನನ್ನ ಕೈ ನಾನೇ ಕಟ್ಟಾಕೊಂಡ್ಬಿಟ್ಟಿದ್ದೀನಿ. ಇದನ್ನೆಲ್ಲ ನನ್ನ ಮನುಗೆ ಹೇಗೆ ಹೇಳಲಿ?
ಪಾಪಿ ನಾನು. ನನ್ನ ಮಗಳನ್ನ ನಾನೇ ಕಷ್ಟಕ್ಕೆ ತಳ್ಳಿಬಿಟ್ಟಿದ್ದೀನಿ. ಇಲ್ಲ ಶಶಿ, ಸುಕನ್ಯಾ ಹೇಳಿದ್ದು ನಿಜ. ಇದು ವಿಷವೃತ್ತ. ಮನುಗೆ ಸತ್ಯ ಹೇಳೋದೊಂದೇ ಪರಿಹಾರ. ಆದಷ್ಟು ಬೇಗ ಹೇಳ್ಬಿಡ್ತೀನಿ. ಅಕ್ಕ, ಮನುಗ್ ಹೇಗೋ ಹೇಳಿ ಸಂಭಾಳಿಸ್ಬೋದು, ಆದ್ರೆ ಈ ಕಮಲಮ್ಮನ ವಿಚಾರ ಏನ್ ಮಾಡೋದು? ಕೈಯಲ್ಲಿ ದುಡ್ಡಿಲ್ಲ, ಆಸ್ಪತ್ರೆ ಬೇರೆ ಬಿಡಿಸಿದೀವಿ. ಅವ್ರು ನೋಡಿದ್ರೆ ನಿಜ ಹೇಳ್ಬಿಟ್ರೆ ಕಾಯಿಲೆ ವಾಸಿ ಆಗತ್ತೆ ಅಂತ ಹೇಳ್ತಾರೆ. ಕಮಲಮ್ಮಂಗೆ ಹೇಗೆ ಅರ್ಥ ಮಾಡಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಕ್ಕ, ನಾನೊಂದ್ಸರಿ ಅವ್ರ ಹತ್ರ ಮಾತಾಡಿ ನೋಡ್ಲ? ಬೇಡ ಶಶಿ, ನಿನಗೂ ಕೆಲಸ ಇದೆ. ನಾಳೆ ನಾನೇ ಹೋಗಿ ಮಾತಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಚಾರ ಬೇರೆಯವ್ರಿಗೆ ಗೊತ್ತಾಗೋದು ಬೇಡ. ಮನು, ನಿನಗೆ ಚಕ್ಲಿ ಅಂದರೆ ತುಂಬ ಇಷ್ಟ ಅಲ್ವಾ? ಇವತ್ತು ನೀನು ಶಾಲೆಯಿಂದ ಬರೋಷ್ಟರಲ್ಲಿ ಚಕ್ಲಿ ಮಾಡಿಟ್ಟಿರ್ತೀನಿ, ಸರಿನಾ? ಚಕ್ಲಿ ಇಷ್ಟ ಇಲ್ವಾ? ಸರಿ ಬಿಡು, ಕೋಡ್ಬಳೆ ಮಾಡಿಟ್ಟಿಲ್ಲ, ಕೋಡ್ಬಳೆ ತಿಂತೀಯ? ಯಾಕೋ ಕಂದ, ನಿನಗಿನ್ನೂ ಅಮ್ಮನ ಮೇಲೆ ಸಿಟ್ಟು ಹೋಗಿಲ್ವಾ? ನನ್ನ ರಾಜ್ಕುಮಾರ, ನನ್ನ ಜಾಣ ಮರಿಗೆ ನನ್ನ ಮೇಲೆ. ಮನು, ಮನು! ಏ ಮನು, ಬಾರ ಹೋಗೋಣ, ಇಲ್ಲಂದ್ರೆ ಲೇಟ್ ಆಗತ್ತೆ. ಏ ಮನು, ಯಾಕೆ ಹೀಗೆ ಸುಮ್ಮನೆ ಕೂತಿದೀಯೋ? ಅಮ್ಮ ಯಾಕೆ ಹಿಂಗೆ ಮುಖ ಹೊಚ್ಕೊಂಡು ಕೂತಿದ್ದಾನೆ? ಅವನಿಗೆ ನನ್ನ ಮೇಲೆ ಸಿಟ್ಟು, ಬೆಳಗ್ಗೆಯಿಂದ ಒಂದೂ ಮಾತಾಡ್ತಿಲ್ಲ. ಮನು ಪುಟ್ಟ, ಹಾಗೆಲ್ಲ ಅಮ್ಮನ ಮೇಲೆ ಕೋಪ ಮಾಡ್ಕೋಬಾರ್ದು ಕಂದ. ಅಮ್ಮ ಏನೇ ಮಾಡಿದ್ರು ನಿನ್ನ ನೋಡೋದಿಕ್ಕೆ ಅಲ್ವಾ? ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು, ಅಮ್ಮಂಗೆ ಬೇಜಾರಾಗಲ್ವಾ? ಮನು, ಏನು ಯೋಚನೆ ಮಾಡ್ತಿದ್ಯಾ ಕಂದ? ಮನು, ಏ ಮನು, ನಿಂತ್ಕೊಳ್ಳೋ ಮನು. ನೀನೇನು ಬೇಜಾರಾಗ್ಬೇಡ, ಸಂಜೆ ಹೊತ್ತಿಗೆ ಅವನೇ ಬಂದು ನಿನ್ನ ಅಮ್ಮ ಅಂತ ತಬ್ಗೋತಾನೆ.